ಖಾಲಿ ಮಾಡಿದ್ರೆ ಕೂತ್ಕೊಳ್ಳ ಅಂತ ಬೇಕಾದಷ್ಟು ಪ್ರಯತ್ನ ಮಾಡ್ತೀನಿ. ಈ ಮ್ಯೂಸಿಕಲ್ ಚೇರ್ ಅಲ್ಲಿ ತಗಲಾಕೊಂಡಿದ್ದೀನಿ. ಸರ್, ಈ ಫಲಿತಾಂಶ 23ರ ಚುನಾವಣೆಗೆ ಮಾನದಂಡ ಆಗುತ್ತೆ? 23ರ ಚುನಾವಣೆಗೆ ಈ ಫಲಿತಾಂಶ ಮಾನದಂಡ ಆಗುತ್ತೆ. ನಾನು ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳ್ಬಿಟ್ಟಿದ್ದಲ್ಲ, ನನ್ನ ಮಾತು ಗೌರವ ಕೊಡ್ತೀರೋ ಚೀಫ್ ಮಿನಿಸ್ಟರ್ ಮಾತಿಗೆ ಗೌರವ ಕೊಡ್ತೀನಿ. ಇವೆಲ್ಲ ಚೀಫ್ ಮಿನಿಸ್ಟರ್ ಮಾತಿಗೆ ಗೌರವ ಕೊಡ್ತೀನಿ. ಅವ್ರು ಅಲ್ಲೇ ಹೇಳಿದ್ದಾರೆ. ಸರ್ಕಾರವೇ ಹಾನಗಲ್ನಲ್ಲಿ ಕೂತಿತ್ತು ಎಲ್ಲ. ಅದನ್ನೇ ಹೇಳ್ತಾ ಇದ್ದೀನಪ್ಪ, ಒಂದು ಬರೀ ಸರ್ಕಾರ ಕೂತಿರಲಿಲ್ಲ, ಸರ್ಕಾರ ಜೊತೆಗೆ ಏನೇನು ಕುಟ್ಬಿಸ್ಕೊಂಡಿದ್ವು ಅಂತೆಲ್ಲ ನಾನು ಹೇಳಿ ನಾವು ಹೇಳಿದ್ದೀವಲ್ಲ, ಮುಂಚಿತವಾಗಿ ಹೇಳಿದ್ದೀವಿ, ತೋರಿಸಿದ್ದೀವಿ, ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಎನಿವೆ, ಆ ಎಲ್ಲ ನನ್ನ ದುಡಿದಂಥ ಹಳ್ಳಹಳ್ಳಿಯಿಂದ ಹೊರಗಡೆ ಪಾಪ ಬಿಡಿ, ಆ ಹೊರಗಡೆಯಿಂದ ಹೋಗೋಂಥ ಎಷ್ಟೇ ಲೀಡರ್ಸ್ ಹೋಗಲಿ, ಕಾರ್ಯಕ್ರಮ ಮುಖಂಡರುಗಳು ಹೋಗಲಿ, ಬಟ್ ಆ ಸ್ವಾಭಿಮಾನ ಮತದಾರ ಇದ್ದಾನಲ್ಲ ಹಾನಗಲ್ ಕ್ಷೇತ್ರದ ಮತದಾರ, ದೊಡ್ಡ ಸಲೂಟ್. ಎಷ್ಟೇ ಒತ್ತಡ ಬಿದ್ದರು ಅಧಿಕಾರಿಗಳ, ಏನು ನಮ್ಮ ಕೆಲವು ಮಂತ್ರಿಗಳು ಏನು ಕೋಆಪರೇಟಿವ್ಸ್ ಎಲ್ಲ ಹೋಗಿ ಮಿಲ್ಕ್ ಯೂನಿಯನ್ ಅವ್ರನ್ನ, ಸೊಸೈಟಿ ಡೈರೆಕ್ಟರ್ ಇವ್ರನ್ನ, ಡೈರೆಕ್ಟ್ರ್ಗಳನ್ನ, ಸೊಸೈಟಿ ಸೆಕ್ರೆಟ್ರಿಗಳನ್ನ, ಆ ಕಡೆ ಲೈನ್ ಮ್ಯಾನ್ಗಳನ್ನ, ಲೈನ್ ಮ್ಯಾನ್ಗಳಿಗೆ ಹೇಳೋದು ಟಿವಿಗೆ ಹೇಳಿದ್ದೆ ನಾನು, ಯಾರು ಕೆಲಸ ಏನೇನು ಬೇಕೋ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಬಟ್ ಇರಲಿ, ಅದು ಇಡೀ ಇಸ್ ಎ ಪಾರ್ಟ್ ಆಫ್ ಪೊಲಿಟಿಕಲ್. ಮುಖ್ಯಮಂತ್ರಿಗಳಿಗೆ ಹಿನ್ನಡೆ ಅಂತ ಹೇಳ್ತೀರಾ? ಸಿಎಂ ಅಲ್ಲ ರೀ, ಇಟ್ ಇಸ್ ನಾಟ್ ಸಿಎಂ, ಇಟ್ ಇಸ್ ದಿ ಎಂಟೈರ್ ಬಿಜೆಪಿ. ಸಿಎಂ ಏನಿದೆ ಇಲ್ಲಿ, ಸಿಎಂ ಪರ್ಸನಲ್ ಏನಿದೆ ಇಲ್ಲಿ, ಅಲ್ಲ ರೀ ಬಿಜೆಪಿಯ ಮುಖಭಂಗ ಇದು. ಐ ಡೋಂಟ್ ಸಿ, ನಾನು ಬಿಜೆಪಿ, ನಾನು ಸಿಎಂ ಒಬ್ರು ಯಾಕೆ ಮಾತಾಡ್ತೀರಾ? ಇಡೀ ಬಿಜೆಪಿ, ಇಡೀ ಸರ್ಕಾರ, ಇಡೀ ಸರ್ಕಾರ, ಸರ್ಕಾರದ ಆಡಳಿತ, ಬಿಜೆಪಿ ಆಡಳಿತ, ಇದು ಸಿಎಂ ಒಬ್ರದಲ್ಲ, ಇದು ಇಸ್ ನಾಟ್ ಬಿಜೆಪಿ, ಎಂಟೈರ್ ಮಿನಿಸ್ಟರ್ಸ್. ಈಗ ಆನಗಲ್ ಜಿಲ್ಲೆಯಲ್ಲಿ ಒಬ್ಬ MLA ಇಲ್ಲ ನಮಗೆ, ಜವಾಬ್ದಾರಿ ಹೊತ್ತಂತವ್ರು ಬಿಜೆಪಿ, ಒಬ್ಬ MLA ಇಲ್ಲ ಅಲ್ಲಿ. ಏನು ಮುಸುಕಿನ ಗುದ್ದಾಟ ಇಂಟರ್ನಲ್ ನಡೀತಾ ಇದೆ ಅಂತ ನಾನು ಅದನ್ನು ಬಿಚ್ಚಿ ಹೇಳೋಕ್ಕಿಲ್ಲ. ಎಷ್ಟು ಭಾಗ ಆಗಿದೆ, ಎಷ್ಟು ನೋವು ಆಗಿದೆ, ಪಾರ್ಟೀಲಿ ಇದ್ದಂಥವ್ರ ಪರಿಸ್ಥಿತಿ ಏನಾಗಿದೆ, ಅಲ್ಲಿ ಯಾರು BJP ಕಟ್ಟೋರು ಯಾರು ಲೆಕ್ಕಕ್ಕಿಲ್ಲ, ಇಡೀ BJP ಎಲ್ಲ ಲೆಕ್ಕ. ನಾನು ಅದ್ರ ಇನ್ನೂ ಆ ಸ್ಟೋರಿನ ಓಪನ್ ಮಾಡ್ತಾ ಇಲ್ಲ ನಾನು, ಅದಕ್ಕೆ ಬೇಡ ಅದನ್ನು. ಅಲ್ಲ, ಅದೇ ನಿಮ್ಗೆ ವರದಾನ ಆಯ್ತಾ ಅಂತ ಚುನಾವಣೆ ಇದೆ? ಬೇಡ ಮಾತಾಡೋದು ಬೇಡ. ಆ BJPಯ ಆಡಳಿತ ಜನ ನೋಡಿದ್ದಾರೆ, ಸಾಕಂದಿದ್ದಾರೆ. ಸಿಂದಗಿಲ್ಲು ಕೂಡ ಸದ್ಯ ನಮ್ಮದು ಬರೀ 30,000 ಇತ್ತು, HK ಓಟನ್ನು ಕೊಟ್ಟು ದಡದಲ್ಲಿದ್ದಂಥವರೆಲ್ಲ ನಮ್ಮ ಪಕ್ಷಕ್ಕೆ ಸೇರಿ ಒಳ್ಳೆ ಮಟ್ಟಕ್ಕೆ ಬಂದಿದ್ದೇವೆ. ಒಂದು ಕಲ್ಲು ಭವಿಷ್ಯ ಇದೆ, ಯಾರು ಕಾರ್ಯಕರ್ತರು ಎರಡು ಕ್ಷೇತ್ರದಲ್ಲೂ ದುಡಿದಿದ್ದಾರೆ. ಭಾಳ ಜನ ಹೊರಗಡೆಯಿಂದ ಹೋಗೋದನ್ನ ಲೀಡರ್ಗಳು ಕೂಡ ಎಲ್ಲ ತನ್ನ ಮನಸ್ಸು ರಾತ್ರಿ ಹಗಲು ಎಲ್ಲ ಸೇರಿ ಒತ್ತೆ ಇಟ್ಟು ಶ್ರಮಪಟ್ಟು ದುಡಿದಿದ್ದಾರೆ. ಬಟ್ ಆ ಕ್ಷೇತ್ರಗಳು ನೋಡಿದ್ರೆ ನನಗೆ ಅಯ್ಯೋಸ್ತದೆ, ಆನಗಲ್ ಇಲ್ಲಿ ಆಗಿದೆ. ನಾನು ಸಿಂದಗಿ ಕ್ಷೇತ್ರ ನೋಡಿದ್ರೆ ನಮ್ಮ ಕಡೆ ಆಗಿ ಹಿಡ್ಕೊಂಡು ಆಗಲ್ಲ ಹಿಡ್ಕೊಂಡು ಒಳಗಾಕ್ಬಿಟ್ಟಿದೆ ಜನ, ಅಷ್ಟು ಅವ್ಯವಸ್ಥೆ ಇದೆ. ಯಡಿಯೂರಪ್ಪ, ಎಲ್ಲೊಂದು ಕಡೆ ಯಡಿಯೂರಪ್ಪ ಲೀಡರ್ಶಿಪ್ ಕೊರತೆ ಕಾಣ್ತಾ BJPಗೆ? ಅದನ್ನೆಲ್ಲ ನೀವು ಹೇಳ್ಬೇಡಪ್ಪ, ನಾನು ಹೇಳೋದು ಸಹಿತಾ ಇಲ್ಲ. ನಾನು ಆನಗಲ್ಲಲ್ಲಿ ಒಂದು ಮಾತು ಹೇಳಿದ್ದೀನಿ, ಯಡಿಯೂರಪ್ಪನವರ ಕಣ್ಣೀರು BJPನ ಸರ್ಕಾರನ ಕೊಚ್ಕೊಂಡು ಹೋಗ್ತದೆ ಅಂತ ಮಾತನ್ನ ಹೇಳಿದ್ದೀನಿ. ಐ ಸ್ಟ್ಯಾಂಡ್ ಬೈ. ಆಯ್ತು ರೀ, ಇಲ್ಲೇ ತೋರಿಸಿದಲ್ರಿ ನಮ್ಮ ಮನೆ ಮುಂದೆನೆ. ಅಲ್ಲ ಮಾಡ, ಎಲೆಕ್ಷನ್ ಕಮಿಷನ್ ಏನು ಲೆಕ್ಕ ತೊಗೊಳಲ್ಲ, ಬುಕ್ ತೊಗೊಳಲ್ಲ, ಸುಮ್ಮನೆ ಒಂದು FIR ಆಗ್ತಾರೆ, ತನಿಖೆ ಮಾಡ್ತೀವಿ ಅಂತಾರೆ, ಏನು ಮಾತಾಡ್ತೀವಿ. ನಿಮಗೂ ಕೂಡ ಈ ಫಲಿತಾಂಶ ಒಂದಷ್ಟು ಟಾನಿಕ್ ಸಿಕ್ಕಂಗೆ ಆಯಿತು. ನಿಮಗೂ ಕೂಡ ಕಾಂಗ್ರೆಸ್ ಅವ್ರಿಗೂ ಕೂಡ ಈ ಒಂದು ಫಲಿತಾಂಶ ಒಂದು ರೀತಿ ಟಾನಿಕ್ ಸಿಕ್ಕಂಗೆ ಆಯಿತು. ಈಗ ಮುಂದೆ ಬರ್ತಾ ಇರುವಂತಹ BBMP ಚುನಾವಣೆ ಬಹಳಷ್ಟು ಪ್ರಮುಖವಾದಂಥ ಒಂದು ಚುನಾವಣೆ. 2023 ವಿಧಾನಸಭಾ ಚುನಾವಣೆ ಇನ್ನೂ ಒಂದೂವರೆ ವರ್ಷ ಇದೆ. ಈಗ BBMP ಚುನಾವಣೆ ಕೂಡ ಇದೇ ಉತ್ಸಾಹದಲ್ಲಿ ಕಾಂಗ್ರೆಸ್ ಹೋಗುತ್ತಾ ಅಂತ ನೋಡಪ್ಪ. 2023 ನಿಮ್ಮ ಆಡಳಿತ, ಜನರ ಆಡಳಿತ,
ಜನರ ಆಡಳಿತ ನಿಮ್ಮ ಆಡಳಿತ ಬದಲಾವಣೆ ಕಾಂಗ್ರೆಸ್ ಆಡಳಿತ ಒಂದು ವರ್ಗದ ಆಡಳಿತ ಅಲ್ಲ ಎಲ್ಲ ವರ್ಗದ ಆಡಳಿತ ಆಯ್ತು ಬಿಜೆಪಿ ಟೈಮ್ ಕೊಟ್ಟಿದ್ರು ಟೈಮ್ ಜನ ಅವಕಾಶ ಕೊಟ್ಟಿದ್ದಾರೆ ಮುಗಿದಿದೆ ಅದು ಯಾಕೆ ಸುಮ್ಮನೆ ಚರ್ಚೆ ಮಾಡ್ತಾರೆ ಮುಂದೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ ನಡೀರಿ ನಮಸ್ಕಾರ If you like this video, bega like maadi, comment maadi, share maadi. Hago Alo TV kannadavanna subscribe maadi.